ಬ್ರೋ ನೋ ವರ್ಡ್ಸ್ ಬ್ರೋ. ಅಂದರೆ ಲಾಸ್ಟಲ್ಲಿ ತಾಯಿಗೋಸ್ಕರ ಒಬ್ಬ ಮಗ ಏನೆಲ್ಲ ಮಾಡ್ಬೋದು, ಅವನು ಅಷ್ಟೆಲ್ಲ ಮಾಡಿದ್ರು ಇದೆಲ್ಲ ಸಾಲ್ತಾ ನನಗೆ ಅಂತ ಹೇಳೋ ಅಂತ ಮಟ್ಟಿಗೆ ಎಷ್ಟು ಏನು ಸಕ್ಕತ್ತಾಗಿ ಕಾಣಿಸ್ತು. ಅವರೊಬ್ಬರೇ ಅಲ್ಲ, ಸಂಜಯ್ ದತ್ ಅವ್ರು ಹೆಂಗೆ ಅಂದ್ರೆ ಜಸ್ಟಿಸ್ ಕೊಟ್ಟಿದ್ದಾರೆ ಸಂಜಯ್ ದತ್ ಅವ್ರ ಕ್ಯಾರೆಕ್ಟರ್ಗೆ, ರಮಿಕಾ ಸೇನ್ ಕ್ಯಾರೆಕ್ಟರ್ಗೆ. ಒಬ್ಬರೊಬ್ರ ಎಂಟ್ರಿನೂ ಮಾತ್ರ ಹೆಂಗೆ ಇತ್ತು ಮಾತ್ರ ಸಕ್ಕತ್ ಅಂದ್ರೆ ಸಕ್ಕತ್. ಅದನ್ನ ತಗೊಂಡೋಗೋ ರೀತಿ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಜೊತೆಗೆ ಕ್ಲೈಮ್ಯಾಕ್ಸ್ ತೆಗ್ದಿರೋ ರೀತಿ, ಯಾವ ಹಾಲಿವುಡ್ ಫಿಲಮ್ ನೋಡ್ತಿದ್ದೀನಪ್ಪ ನಾನು. ಫಿಲಮ್ ಬಂದು ದಯವಿಟ್ಟು ನೋಡಿ, ದಯವಿಟ್ಟು ನಿಮ್ದು 1,000 ರೂಪಾಯಿ ಕೊಟ್ಟರು ಅವ್ರು ಖರ್ಚು ಮಾಡಿದ ಒಂದು ಸೀನಿಗೆ ನಿಮ್ಗೆ 1,000 ರೂಪಾಯಿ ಆಗಲ್ಲ. ಬಂದು ನೋಡಿ, ಈ ಫಿಲಮ್ನ ಗೆಲ್ಲಿಸ್ಬೇಕು. ರಿಪೀಟೆಡ್ ಆಡಿಯನ್ಸ್ ಬರ್ತಾರೆ, ನಾನು ಇನ್ನೂ ಎಸ್ಎಲ್ಸಿ ನೋಡ್ತೀನೋ ಗೊತ್ತಿಲ್ಲ. ಸಿನಿಮಾಟೋಗ್ರಾಫರ್ ನಮಸ್ಕಾರ ಮಾಡಬೇಕು, ಹೌದು ಅವ್ರನ್ನೆಲ್ಲ ನೋಡಿದ್ವಿ. ಬಟ್ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳೋದು ಹೆಂಗೆ, ಎಲ್ಲ ಟ್ವಿಟ್ ಮಾಡೋಣ ಬಿಡಿ, ಟ್ರೆಂಡ್ ಮಾಡೋಣ. ಸೂಪರ್ ಅಂದರೆ ಸೂಪರು. ಪ್ರಶಾಂತ್ ನೀಲ್ ಅವ್ರ ಡೈರೆಕ್ಷನ್ನು ಆ್ಯಕ್ಚುಲಿ ಊರ್ವಶಿಯಲ್ಲಿ ಅಷ್ಟೊಂದು ಸೌಂಡ್ ಗೊತ್ತಾಗಿಲ್ಲ, ಏನು ಕ್ರೌಡ್ಗೇನೋ ಗೊತ್ತಿಲ್ಲ. ಬಟ್ ಪರ್ಫೆಕ್ಟ್ ಸೌಂಡ್ ಸಿಸ್ಟಮ್ ಇರೋವಂಥ ಥಿಯೇಟ್ರಲ್ಲಿ ಇನ್ನೊಂದು ಸತಿ ನಾನು ನೋಡಬೇಕು, ನೋಡ್ತೀನಿ. ಶ್ಯೂರ್ ಶ್ಯೂರ್. ಮತ್ತೆ ನಮ್ಮ ಮಾನೇಶ್ ಕನ್ನಡಿಗ ಅವ್ರು ಇದ್ದಾರೆ, ಮನೀಶ್ ಬಿಡೋ. ಹಾಯ್ ಬ್ರೋ, ಹೆಂಗಿತ್ತು ನಿಮ್ಮ ಫಸ್ಟ್ ಒಪಿನಿಯನ್ನು? ಫಸ್ಟ್ ಒಪಿನಿಯನ್ನು ಒಪಿನಿಯನ್ ಅನ್ನೋದಕ್ಕಿಂತ ಈ ಒಂದು ಮ್ಯಾಸಿವ್ ಸ್ಕೇಲಲ್ಲಿ ಇತ್ತು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಈ ರೇಂಜಿಗೆ ಒಂದು ಪ್ಲಾಟ್ ಇರುತ್ತೆ. ಎಲ್ಲರೂ ಸಾಮಾನ್ಯವಾಗಿ KGF ಅಂತ ತಗೊಂಡ್ರೆ ಒಂದು ಆ್ಯಕ್ಷನ್ ಫಿಲಮ್ ಅಂತ ಡಿಫೈನ್ ಮಾಡಿಬಿಟ್ಟಿದ್ರು, ಅದು ನಾರ್ತಲ್ಲಾಗಿರಲಿ ಸೌತಲ್ಲಾಗಿರಲಿ. ಬಟ್ ಪ್ಲಾಟ್ ಅದು ಕಂಟೆಂಟ್ ಕಿಂಗ್ ಅನ್ನೋದನ್ನ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಕೊನೆಯಲ್ಲಿ ನೋಡಿದ್ರೆ ಮದರ್ ಮತ್ತೆ ಸಂಧ್ಯೆ ಸ್ಟೋರಿ ಇರೋದು ಅಂತ ಅದು ಜಸ್ಟಿಫೈ ಮಾಡಿದಾರ ಬ್ರೋ? ಯಾ ಜಸ್ಟಿಫಿಕೇಶನ್ಗೆ ದೇರ್ ಇಸ್ ಅ ಡೆಫಿನಿಷನ್. ಇವಾಗ ಈ ಒಂದು ಚಾಪ್ಟರ್ 2 ಏನಿದೆ, ಇಟ್ಸ್ ಅ ಡೆಫಿನಿಷನ್ ಫಾರ್ ಜಸ್ಟಿಫಿಕೇಶನ್. ಆ ಒಂದು ಕ್ಲೈಮ್ಯಾಕ್ಸ್ ಆಗಿರಲಿ, ಕೆಲವೊಂದು ಎಲಿವೇಷನ್ ಸೀನ್ಸ್ಗಳಿದೆ, ಆಬ್ವಿಯಸ್ಲಿ ನಾನು ಸ್ಪಾಯ್ಲರ್ಸ್ ಕೊಡೋಕೆ ಇಷ್ಟಪಡಲ್ಲ. ಆ ಒಂದು ವಿಚಾರಕ್ಕೋಸ್ಕರ ರಾಕಿ ಯಾ ಮಟ್ಟಕ್ಕೆ ಹೋಗ್ತಾನೆ ಅಂತ ಒಂದು ಇದೆ. ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ಯಾವ ರೀತಿ ಇದನ್ನ ತಲೆಯಲ್ಲಿ ಇಟ್ಕೊಂಡು ಬರೋದ್ರು ಈ ಒಂದು ಸ್ಟೋರಿನ ಅಂತ. ದರ್ ವಿಲ್ ಆಲ್ವೇಸ್ ಬಿ 1 KGF. ಒಂದು ಆ ಡೈಲಾಗ್ ಏನಿದೆ ಯಾವುದು ಮಿಸ್ಕೊಂಬ, ಆ ಡೈಲಾಗ್ ರೈಟರ್ಗಳೇ ಒಂದು ದೊಡ್ಡ ಒಂದು ನಮಸ್ಕಾರ ಹಾಕ್ಬಿಡ್ಬೇಕು. ಒಂದೊಂದು ಡೈಲಾಗ್ ಒಂದೊಂದು ಮುತ್ತು ತರ, ಒಂದೊಂದು ಈ ಟ್ರೋಲರ್ಸ್ಗಳಿಗೆ ಮೀಮ್ ಮೆಟೀರಿಯಲ್ ಅಂತ ಕೇಳ್ತಾರಲ್ಲ, ಒಂದೊಂದಕ್ಕೂ ಒಂದೊಂದು ಮೀಮ್ ತೆಗಿತಾರೆ, ಒಂದೊಂದು ಯೂಸ್ ಮಾಡ್ಕೋತಾರೆ, ಮೂವಿ ಬರಲಿ ಎಂಜಾಯ್ ಮಾಡ್ತಾರೆ ಪಕ್ಕ. ಅದಂತೂ ಮಸ್ತು. ಆದ್ರೂ ನೀವು ಬನ್ನಿ ಹೇಳಿ. ನಾನು KGF ಚಾಪ್ಟರ್ 1 ಏನು ನೋಡಿದ್ವಿ, ಚಾಪ್ಟರ್ 2 ತುಂಬ ದೊಡ್ಡದಾಗಿ ಬಂದಿದೆ. ನಾನು ಹೇಳೋದು ಇಷ್ಟೇ, ನೀವು ಯಾರ್ಯಾರು ಮೂವಿ ಲವರ್ಸ್ ಇದ್ದೀರಾ ಅವರೆಲ್ಲ ಬಂದು ಥಿಯೇಟ್ರಲ್ಲಿ ಈ ಮೂವಿ ನೋಡಲೇಬೇಕು. ಯಾರ್ಯಾರು ಥಿಯೇಟ್ರಲ್ಲಿ ನೋಡಲ್ವೋ ಅವರು ಒಂಥರ ಏನೋ ಒಂದು ಮಿಸ್ ಮಾಡ್ಕೊತೀರಾ, ಲೈಫಲ್ಲೇ ಏನೋ ಒಂದು ಮಿಸ್ ಮಾಡ್ಕೊಂಬಿಡ್ತೀರಾ. ಆಮೇಲೆ ಈ ಎಂಟೈರ್ ಇಂಡಿಯನ್ಗೆ ಈ ಸಿನಿಮಾನ ಒಂದು ರೀಚ್ ಮಾಡಿಸ್ಬೇಕು. ರೀಚ್ ಆಗಿದೆ ಆಲ್ರೆಡಿ, ಬಟ್ ನನ್ನ ಒಂದು ಆಸೆ ಏನಂದರೆ ಎಂಟೈರ್ ಇಂಡಿಯಾ ಈ ಫಿಲಮ್ನ ಇದೊಂದು ಲ್ಯಾಂಗ್ವೇಜ್ ಅಂತ ಯಾರು ನೋಡಿದೆ, ಪ್ರತಿಯೊಬ್ಬರು ಎಂಟೈರ್ ಇಂಡಿಯಾ ಬಂದು ಥಿಯೇಟ್ರಲ್ಲಿ ಈ ಮೂವಿ ನೋಡಲೇಬೇಕು. ಐ ಆಮ್ ಡ್ಯಾಮ್ ಶೋರ್ ಇದೊಂದು ಇನ್ನೊಂದು 5 ಡೇಸ್ ಅಥವಾ 6 ಡೇಸಲ್ಲಿ ಎಂಟೈರ್ ಇಂಡಿಯಾ ಈ ಮೂವಿ ನೋಡೇ ನೋಡುತ್ತೆ. ಪ್ರತಿಯೊಬ್ಬರು ಎಂಟೈರ್ ಇಂಡಿಯನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕಾಲರ್ ಎತ್ಕೊಂಡು ಓಡಾಡ್ಬೋದು. ನಾವು ಎಂಟೈರ್ ವರ್ಲ್ಡ್ಗೆ ನಮ್ಮ ಕನ್ನಡ ಪವರ್ ಏನು, ನಮ್ಮ ಇಂಡಿಯನ್ ಸಿನಿಮಾ ಪವರ್ ಏನು ಅನ್ನೋದನ್ನು KGF ಚಾಪ್ಟರ್ 2 ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು, BGM ಸಿನಿಮಾಟೋಗ್ರಫಿ, ಆ ಒಂದು ಸೌಂಡು, ಡೈಲಾಗ್ಸು, ಫೈಟು ಎಲ್ಲ ಅದರಲ್ಲೂ ನಂಬರ್ 1 ಅಂತ ಕನ್ನಡ ಫಿಲಮ್ ಇಂಡಸ್ಟ್ರಿನ ತೋರಿಸ್ಕೊಟ್ಟಿರೋದು ಮಿಸ್ಟರ್ ಪ್ರಶಾಂತ್ ನೀಲ್, ರಾಕಿಂಗ್ ಸ್ಟಾರ್ ಯಶ್, ವಿಜಯ್ ಕಿರ್ಗಂದೂರು. ಇವ್ರು 3 ಜನ, ಅವ್ರು ಬಿಟ್ಟರೆ ಆಮೇಲೆ ನಮ್ಮ ಭುವನ್ ಗೌಡ ಹಾಗೆ ರವಿ ಬಸೂರು, ಇವರಿಷ್ಟು ಜನಕ್ಕೆ ಕ್ರೆಡಿಟ್ಸ್ ಹೋಗಲೇಬೇಕು, ಹೋಗೇ ಹೋಗುತ್ತೆ ಕೂಡ. ನಾನು ಇನ್ನೇನು ಎಕ್ಸ್ಪ್ರೆಸ್ ಮಾಡೋಕ್ಕೇನೂ ಇಲ್ಲ. ಈ ಫಿಲಮ್ಗೆ ಯಾರು ರಿವ್ಯೂ ಕೊಡೋಕ್ಕಂತೂ ಆಗೋದೇ ಇಲ್ಲ, ಯಾಕೆಂದರೆ ರಿವ್ಯೂ ಕೊಡೋವಂಥ ಮೂವಿನೇ ಅಲ್ಲ ಇದು. 5 ಸ್ಟಾರ್ ಇದ್ರೆ ಅದಕ್ಕೊಂದು 50 ಸ್ಟಾರ್ ನೀವೇ ಎಕ್ಸ್ಟ್ರಾ ಹಾಕ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಫಿಲಮ್ ನೋಡಿ. ಅದನ್ನ ಲಾಸ್ಟಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಡ್ರಾಗಿದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಬಿಟ್ಬಿಟ್ಟು ಅದೇ ಕ್ರೆಡಿಟ್ ಓಡ್ತಿರ್ಬೇಕಾರೆ ಹಂಗೆ ಎದ್ದೋಗ್ತೀರಾ ಆಯ್ತಾ. ಬಿಟ್ಟು ಇದು ಸ್ಪಾಯ್ಲ್, ಬಟ್ ದಯವಿಟ್ಟು ಕ್ರೆಡಿಟ್ಸ್ ಬಂದಾದ್ಮೇಲೆ ಪೇಷನ್ಸ್ ಇರಲಿ, ಯಾಕಂದ್ರೆ ರೂಫ್ ಕಿತ್ತೋಗೋ ಥರ ವಿಷಲ್ ಹೊಡಿತೀರಾ ಒಂದು ವಿಷಯ. ಬಿಟ್ಟು ಪೇಷನ್ಸ್ ಇಟ್ಕೊಂಡು ಕಾಯಿರಿ, ದಡ್ರ ತರ ಹೊರಗಡೆ ಹೋಗ್ಬೇಡಿ ಅಂತೀನಿ ಅಷ್ಟೇ. ಎಂಡೋರ್ ಹತ್ರ ಇದ್ದವರೆಲ್ಲ ಬಂದ್ಬಿಟ್ಟಿದ್ದಾರೆ ಸಕ್ಕತ್. ಯಾವ ಹಾಲಿವುಡ್ ಫಿಲಮ್ ರೀ ಇದು, ಕನ್ನಡದ ಫಿಲಮ್, ನಮ್ಮ ಕನ್ನಡದ ಫಿಲಮ್ ರೀ. ಕಾಲರ್ ಆಚೆ ಬರ್ಬೇಕಾದ್ರೆ ನಮ್ಮ ಕಾಲರ್ ಮೇಲೆ ಎತ್ಕೊಂಡ್ಬಂದಿದ್ದಾರೆ.
ನಮಸ್ಕಾರ, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. 12 ಗಂಟೆ ಶೋ ನೋಡ್ಕೊಂಬಂದು ಅದು 3 ಗಂಟೆಗೆ ಮುಗೀತು. ನಾವಿಲ್ಲಿ 4 ಗಂಟೆಗೆ ರೋಡ್ ಮಧ್ಯೆ ಕೂತ್ಕೊಂಡು ಒಂದು ಟೀ ಅಂಗಡಿ ಪಕ್ಕ ಎಡಿಟ್ ಮಾಡ್ತಾ ಇದ್ದೀವಿ. ನಮ್ಮ ಟೆಕ್ನಿಕಲ್ ರಿವ್ಯೂ ತುಂಬ ಬೇಗ ಬರುತ್ತೆ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ನೆಕ್ಸ್ಟ್ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋಗೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.